ಐಕ್ಯತಾ ಪಾದಯಾತ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ 3500 ಕಿಲೋಮೀಟರ್ ಕಾಲ್ನಡಿಗೆ ಜಾಥಾ ಕರ್ನಾಟಕಕ್ಕಾಗಮಿಸಿದ ರಾಹುಲ್ ಗಾಂಧೀಜಿಯವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಹರಿಪ್ರಸಾದ್ ಅನೇಕ ಕಾಂಗ್ರೆಸ್ ಮುಖಂಡರು ಭಾರತ ಜೋಡೋ ಐಕ್ಯತಾ ಪಾದಯಾತ್ರೆ ಗುಂಡ್ಲುಪೇಟೆ ನೋಡಿ ಇವತ್ತು 60,000 ಜನ ಊಟ ಮಾಡಿದ್ದಾರೆ ಬೆಳಗ್ಗೆ 8 ಗಂಟೆಗೆ ಶುರು ಮಾಡಿರೋದು ಊಟನ 4 ಗಂಟೆವರೆಗೂ ನಮಗೆ ಕೊಡಕ್ಕೆ ಆಗದಿರೋಷ್ಟು ಜನ ಬಂದ್ಬಿಟ್ಟಿದ್ದಾರೆ ಇವತ್ತು ನೆನ್ನೆ ಬಂದಿರೋದು ಕರ್ನಾಟಕಕ್ಕೆ ಈಗ ಎಲ್ಲ ಜನಕ್ಕೂ ಗೊತ್ತಾಗಿದೆ ರಾಹುಲ್ ಗಾಂಧಿ ಜೊತೆ ನಾವು ಭಾರತ ದೇಶನ ಒಗ್ಗಟ್ಟಿಸಲಿಲ್ಲ ಅಂದರೆ ಮುಂದೆ ಬರೋಂಥ ದಿನದಲ್ಲಿ ಮಾರಾಟ ಆಗ್ತಾ ಇದೆ ದೇಶ ಕೋಮುಗಲ್ಬೆ ಸೃಷ್ಟಿ ಮಾಡ್ತಾ ಇದ್ದಾರೆ ಸುಳ್ಳು ಮೂಲಕ ಎಲ್ಲ ಥರನೂ ಅನ್ಯಾಯ ನಡೀತಾ ಇದೆ ಸಾಮಾನ್ಯ ಜನರ ಮೇಲೆ ಜನನೇ ಬಂದು ಬೀದಿಗೆ ನಿಂತಿದ್ದಾರೆ ಜನನೇ ಬಂದು ರಾಹುಲ್ ಗಾಂಧಿ ನೋಡಲೇಬೇಕು ಡಿ ಕೆ ಶಿವಕುಮಾರ್ ನೋಡಬೇಕು ಸಿದ್ದರಾಮಯ್ಯನವ್ರು ನೋಡಬೇಕು ಅಂತ ನಿಂತಿದ್ದಾರೆ ಇದಕ್ಕೆಲ್ಲ ತಾವೆಲ್ಲ ನೀವು ನೋಡ್ತಾನೆ ಇದ್ದೀರಾ ಇವತ್ತು ಗಾಡಿಗಳು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ಗಳಾಗಿದೆ ಕಾರ್ಯಕರ್ತರುಗಳು ಎಲ್ಲ ಲಕ್ಷಾಂತರ ಜನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಇದನ್ನು ನಾವು ಏನಂತ ಹೇಳಬೇಕು ನೀವು ನಮಗೆ ಅರ್ಥ ಆಗ್ತಲ್ಲ ಏಕೈಕ ಯಾಕೆ ಯಾತ್ರೆನ ದೇಶ ಜೋಡಣೆ ಯಾತ್ರೆನ ಮುಂದೆ ಬದಲಾವಣೆ ಯಾತ್ರೆನ ಮುಂದೆ ಬರೋಂಥ ಕಾಂಗ್ರೆಸ್ ಅಲೆನ ಕರ್ನಾಟಕದಿಂದ ಶುರು ಆದರೆ ಡೆಲ್ಲಿವರೆಗೂ ಇದು ನಡೀಬೋದು ಅಂತ ಇವತ್ತು ನಮಗೆ ಭರವಸೆ ಬಂದಿದೆ ತಮ್ಮ ಮೀಡಿಯಾ ಮೂಲಕ ನಾವು ಕೇಳ್ಕೊಳ್ಳೋದೇನು ಅಂತ ಅಂದರೆ ದಯವಿಟ್ಟು ಜನ ಬಡವ್ರನ್ನ ಸ್ವಲ್ಪ ವಿಚಾರಿಸಿ ಏನು ಹೇಳ್ತಾರೆ ಅಂತ ನೀವು ನಮಗೆ ಗಮನ ತನ್ನಿ ದರ್ವೇ ದಯವಿಟ್ಟು ಥ್ಯಾಂಕ್ ಯು ಹೌದು ಈಗ ನೋಡಿದ್ರೆ ತುಂಬಾ ಎಲ್ಲೋ ನಮ್ ಭಾರತ ದೇಶದಲ್ಲಿ ಒಗ್ಗೂಡುವಂತ ಕಾರ್ಯಕ್ರಮ ಏನ್ ನಡೀತಾ ಇದೆ ರಾಹುಲ್ ಗಾಂಧಿ ಅವರ ಏನು ಇವತ್ತು ಪಾದಯಾತ್ರೆ ನಡೀತಾ ಇದೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಈತ ಸಹಸ್ರಾರು ಲಕ್ಷಾಂತರ ಜನ ಇವತ್ತು ಈಗ ಆಲ್ರೆಡಿ ಪಾದಯಾತ್ರೆಗೆ ಆಗಮಿಸಿ ಬಹಳ ಎಲ್ಲ ಊರುಗಳಲ್ಲೂ ಅದನ್ನ ಸ್ವಾಗತ ಕೋರ್ತಾ ಇದ್ದಾರೆ ವಿಧಾನಸಭಾ ಕ್ಷೇತ್ರದಿಂದ ಹೊಟ್ಟಿಗೆರೆ ಬ್ಲಾಕ್ ಎಲ್ಲ ಬ್ಲಾಕ್ಗಳು ಇವತ್ತು ಎಲ್ಲ ನಾವು ಇವತ್ತು ಇದು ಕಡಲೆ ಬೀಜ ಆಗಲಿ ಮತ್ತು ಸಮೋಸ ಮತ್ತು ಅದು ಹಲವಾರು ಪದಾರ್ಥಗಳನ್ನು ಕೊಡ್ತಾ ಇದ್ದೀರಿ ತುಂಬ ಖುಷಿಯಾಗುತ್ತೆ ನಾವು ಈ ಪಾದಯಾತ್ರೆ ಹಮ್ಮಿಕೊಂಡು ನಾವು ಜೊತೆ ಕೂಡ